ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಡಿನ್ನರ್ಗೆ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ರೆಸಿಪಿ ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಫುಲ್ ರೆಸಿಪಿನ ಹಾಕ್ತೀನಿ. ಇಲ್ಲಿ ನಾನು ಹೀರೆಕಾಯಿ ಚಟ್ನಿಗೆ ಹೀರೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಚೆನ್ನಾಗಿ ಇದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿ ಆಫ್ ಮಾಡಿದ ಹಾಗಿದೆ. ಇದರ ಜೊತೆಗೆ ನಾನು ತುರಿದಿಡುವಂತಹ ತೆಂಗಿನಕಾಯಿ ಪ್ಲಸ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸಿ ಗ್ರೈಂಡ್ಗೆ ಗ್ರೈಂಡ್ ಮಾಡಿದ್ರೆ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಎಸ್, ನಾನು ಆಗಲೇ ಹೇಳ್ದಂಗೆ, ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ತುರಿದಿಡುವಂತಹ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಏನು ಹೀರೆಕಾಯಿ, ಟೊಮೊಟೊ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಸಾರಿ ಆಲೂಗಡ್ಡೆ ಹಾಕಿಲ್ಲ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ನಲ್ಲ, ಅದು ಈಗ ತಣ್ಣಗಾಗಿದೆ. ಇದನ್ನು ನಾನು ಈಗ ಮಿಕ್ಸಿ ಜಾರ್ಗೆ ಪೋರ್ ಮಾಡಿಕೊಂಡು ನಾವು ಸ್ವಲ್ಪ ಮಿಕ್ಸಿನ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅಂತೂ ಸೂಪರ್ ಕಾಂಬಿನೇಷನ್ನು. ಅನ್ನಕ್ಕಾಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು. ಬನ್ನಿ ಯಾವ ಥರ ಆಗುತ್ತೆ ಅಂತ ಗ್ರೈಂಡ್ ಮಾಡ್ಕೊಂಡು ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಎಸ್ ಫ್ರೆಂಡ್ಸ್, ನಾನು ಎಲ್ಲ ತಣ್ಣಗೆ ಮಾಡಿ ಇಟ್ಕೊಂಡಿರುವಂತಹ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಗೋಳಿ ಗಾತ್ರದಷ್ಟು ಹುಣಸೆಹಣ್ಣ ಹಾಕ್ಕೊಂಡು ಬನ್ನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಯಾವ ಥರ ಬರುತ್ತೆ ಈ ಟೆಕ್ಸ್ಚರು ಅಂತ, ಮತ್ತು ನಿಮ್ಮೊಂದಿಗೆ ಸಿಗ್ತೀನಿ. ಎಸ್ ಫ್ರೆಂಡ್ಸ್, ನಾನು ಇಲ್ಲಿ ರುಬ್ಬಿರುವ ಟೆಕ್ಸ್ಚರ್ ಈ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಯಾವ ಥರ ಆಗಿದೆ ಅಂತ. ತುಂಬ ನಾನು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡಿಲ್ಲ, ಸ್ವಲ್ಪ ಈ ಥರ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ಇದು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆಲ್ಲ ತುಂಬ ಸಖತ್ತಾಗಿರುತ್ತೆ. ನಾನು ಈಗ ಅದೇ ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನ್ನ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ಆದಮೇಲೆ ನಾನು ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಜೊತೆಗೆ ಕಡಲೆಬೇಳೆ, ಕಡಲೆಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಈ ರುಬ್ಬಿರುವಂತಹ ಟೆಕ್ಸ್ಚರ್ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ರುಚಿ ರುಚಿಯಾಗಿರುವಂತಹ ಹೀರೆಕಾಯಿ ಚಟ್ನಿ, ತುಂಬ ಸ್ಪೈಸಿಯಾಗಿರುವಂತಹ ಹೀರೆಕಾಯಿ ಚಟ್ನಿ ರೆಡಿ. ಬನ್ನಿ ಪ್ರೊಸೀಜರ್ ಯಾವ ಥರ ಎಲ್ಲ ಆಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಎಣ್ಣೆ ಕಾದ ಆಗಿದೆ. ನಾನು ಈಗ ಈ ಕಾದಿರುವಂತಹ ಎಣ್ಣೆಗೆ ಸಾಸಿವೆನ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಚಿಟ್ಟಪಟ್ಟ ಹರಿದು ಆದಮೇಲೆ ಎಲ್ಲ ಸಾಸಿವೆ ಎಲ್ಲ ಸಿಡ್ದಿದ್ದು ಆಯಿತು. ನಾನು ಈಗ ಅದ್ರ ಜೊತೆಗೇ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕಿದ ಆದಮೇಲೆ ನಾನು ಈಗ ಅದ್ರ ಜೊತೆಗೇ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಒಗ್ಗರಣೆಗೆ ಕೊಡ್ತಾ ಇದ್ದೀನಿ. ನಾನು ಆಗಲೇ ರುಬ್ಬೋದಕ್ಕೆ ಅರಿಶಿನ ಮಿಸ್ ಮಾಡ್ಕೊಂಡಿದ್ದೆ ಸ್ವಲ್ಪ, ಒಂದು ಚಿಟಿಕೆಯಷ್ಟು ಅರಿಶಿನ ಇವಾಗ ಇದೇ ಒಗ್ಗರಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಸ್, ಕಡಲೆಬೇಳೆ ಎಲ್ಲ ಕಂದು ಬಣ್ಣಕ್ಕೆ ಬಂದಿದ್ದು ಆದಮೇಲೆ ನಾವು ರುಬ್ಬಿರುವಂತಹ ಹೀರೆಕಾಯಿ ಚಟ್ನಿ ಟೆಕ್ಸ್ಚರ್ನ ನಾನು ಈಗ ಒಗ್ಗರಣೆಗೆ ಪೋರ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಪೋರ್ ಮಾಡಿದ್ದು ಆದಮೇಲೆ ನಾವೊಂದು ಸ್ಪೂನ್ ಎತ್ಕೊಂಡು ಚೆನ್ನಾಗಿ ಚಟ್ನಿ ಜೊತೆಗೆ ಒಗ್ಗರಣೆನ ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇಡಬೇಕಾಗತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಗ್ಗರಣೆ ಹಾಕಬಾರ್ದು. ಬಿಕಾಸ್ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಚಟ್ನಿ ಸಖತ್ತಾಗಿ ಬರಲ್ಲ. ಸೊ ಹಾಗಾಗಿ ಎಸ್, ನೋಡ್ತಾ ಇದ್ದೀರಾ ಈಗ ನಮಗೆ ಚಟ್ನಿ ತುಂಬ ಮಂದ ಅನ್ನಿಸ್ತಾ ಐತೆ. ಸೊ ಇದಕ್ಕೆ ಬೇಕಾದರೆ ನಾವು ನೀರನ್ನ ಬೇಕಾದರೆ ಹಾಡಪ್ ಮಾಡ್ಕೋಬೋದು, ಇಲ್ಲ ಅಂದರೆ ಹೀಗೆ ಇರಲಿ, ನಮಗೆ ಗಟ್ಟಿಯಾಗೇ ಇರಲಿ ಅಂತ ನಾವು ಹಾಗೆ ಸ್ಟೋರ್ ಮಾಡ್ತೀವಿ ಒಂದು 4-5 ಡೇಸ್ ಅಂದರೆ ಇದಕ್ಕೆ ನೀರಿನ ನೆಸೆಸಿಟಿ ಇರಲ್ಲ. ನಾವು ಇವತ್ತು ಇಲ್ಲ ನಾಳೆ ಖಾಲಿ ಮಾಡ್ತೀವಿ ಅನ್ನಂಗಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬಹುದು ಫ್ರೆಂಡ್ಸ್. ಎಸ್, ನೋಡಿದ್ರಲ್ಲ ಇವತ್ತು ರುಚಿ ರುಚಿಯಾಗಿರುವಂತಹ ಹೀರೆಕಾಯಿ ಚಟ್ನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.